ಗಡಿ ವಿವಾದದ ಬಗ್ಗೆ ಇವತ್ತು ದೆಹಲಿಯಲ್ಲಿ ಹೈ ಮೀಟಿಂಗ್ ನಡೆಯಲಿದೆ. ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಉಭಯ ರಾಜ್ಯಗಳ ಸಿಎಂಗಳ ಸಭೆ ನಡೆಯಲಿದ್ದು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಬಗ್ಗೆ ಚರ್ಚೆ ನಡೆಯಲಿದೆ. ಗಡಿ ವಿವಾದದ ಬಗ್ಗೆ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದ್ದು ಸಂಜೆ 7 ಗಂಟೆಗೆ ದೆಹಲಿಯಲ್ಲಿ ಸಭೆ ನಡೆಯಲಿದೆ. ಗಡಿ ಖ್ಯಾತಿ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ನಮಗೆ ನಮ್ಮ ಜಲ ಜಲ ಗಡಿ ವಿಚಾರ ಮುಖ್ಯ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಮಹಾರಾಷ್ಟ್ರ ಗಡಿ ವಿಚಾರವನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಡಿ ವಿಚಾರದ ಬಗ್ಗೆ ಸಭೆಯ ಬಳಿಕ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ, ಅವಕಾಶ ಸಿಕ್ಕಿದ್ರೆ ಸಂಪುಟದ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗಡಿ ವಿವಾದದ ಬಗ್ಗೆ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ಮೀಟಿಂಗ್ ಅನ್ನು ಮಾಡಲಿದೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಉಭಯ ರಾಜ್ಯಗಳ ಸಿಎಂಗಳ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಲವು ವರ್ಷಗಳಿಂದ ಇರುವಂತಹ ಈ ಒಂದು ಗಡಿ ವಿವಾದ ಇದೆಯಲ್ಲ, ಆಲ್ಮೋಸ್ಟ್ 1953ರಲ್ಲಿ ಫಜಲ್ ಅಲಿ ನೇತೃತ್ವ ಆಯೋಗದಿಂದ ವರದಿ ಬಂದ ಬಳಿಕ ಆ ನಂತರ 1965ರಲ್ಲಿ ಸುಪ್ರೀಂ ಕೋರ್ಟ್ಗೆ ಮಹಾರಾಷ್ಟ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅರ್ಜಿಯನ್ನು ಹಾಕುತ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು ಗಡಿ ವಿವಾದ, ಆ ಒಂದು ವಿವಾದ ಇನ್ನೂ ಕೂಡ ಬಗೆಹರಿದಿಲ್ಲ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇವತ್ತು ಅದಕ್ಕೆ ಒಂದು ಮದ್ದನ್ನು ಅರಿಯುವಂತಹ ಪ್ರಯತ್ನ ಮಾಡುತ್ತಾ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಎಷ್ಟೋ ವರ್ಷಗಳ ಒಂದು ದಶಕಗಳ ಹೋರಾಟ, ದಶಕಗಳ ವಿವಾದ ಬಗೆಹರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಈಗ ಎರಡೂ ರಾಜ್ಯಗಳು ಕೂಡ ಹೈಕಮಾಂಡ್ಗೆ ಇಂಪಾರ್ಟೆಂಟ್, ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಮದ್ದು ಅರಿಯುವಂತಹ ಪ್ರಯತ್ನ ಮಾಡಬಹುದು ಅಂತ ಅನ್ಸುತ್ತೆ. ಸದ್ಯಕ್ಕೆ ಬೆಳಗಾವಿಯ ಭಾಗದಲ್ಲಿ ಈಗ ಯಾವ ರೀತಿಯ ಸ್ಥಿತಿ ಇದೆ, ಅಲ್ಲಿನ ಜನರು ಒಂದು ರೀತಿಯ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ, ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಹೇಳಿ? ಈಗಾಗಲೇ ಇವತ್ತು ಏನು ಕೇಂದ್ರ ಸಚಿವ ಏನು ಅಮಿತ್ ಶಾ ನೇತೃತ್ವದಲ್ಲಿ ಪ್ರಮುಖವಾದ ಒಂದು ಸಭೆ ದೆಹಲಿಯಲ್ಲಿ ನಡೀತಾ ಇದೆ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡಕ್ಕೂ ಕೂಡ ಅತ್ಯಂತ ಮಹತ್ವದಾಗಿದ್ದು ಎಲ್ಲರ ಚಿತ್ತ ಈಗ ದೆಹಲಿ ರಾಜ್ಯಗಳ ಎರಡಕ್ಕೂ ಕೂಡ ಅತ್ಯಂತ ಮಹತ್ವದಾಗಿದ್ದು ಎಲ್ಲರ ಚಿತ್ತ ಈಗ ದೆಹಲಿಯತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಈಗಾಗಲೇ ದಶಕಗಳಿಂದಲೂ ಕೂಡ ಹಲವು ದಶಕಗಳಿಂದ ಕೂಡ ಬೆಳಗಾವಿ ಮಹಾರಾಷ್ಟ್ರ ನಡುವೆ ಗಡಿ ವಿವಾದ ಇರತಕ್ಕಂಥದ್ದು ಏನು ಫಜಲ್ ಅಲಿ ಆಯೋಗ ಆಗಿರ್ಬೋದು ಮತ್ತು ಮಹಾಜನ್ ಆಯೋಗ ಕೊಟ್ಟಂಥ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರ ಒಪ್ಪಿಲ್ಲ. ತನ್ನ ಹಠಮಾರಿ ಧೋರಣೆಯಿಂದ 2004ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದೆ. ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇರತಕ್ಕಂಥದ್ದು ಏನು ಮಹಾರಾಷ್ಟ್ರ ಸರ್ಕಾರ ಪ್ರತಿವಾದಿ ಒಂದು ಕೇಂದ್ರ ಸರ್ಕಾರವನ್ನು ಮಾಡಿ, ಪ್ರತಿವಾದಿ ಎರಡು ಕರ್ನಾಟಕ ಸರ್ಕಾರವನ್ನು ಮಾಡಿದೆ. ಆದರೆ ಕರ್ನಾಟಕ ಸರ್ಕಾರ ಈ ಒಂದು ಏನು ಗಡಿ ವಿವಾದವನ್ನು ಇತ್ಯರ್ಥ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿಲ್ಲ, ಅದು ಸಂಸತ್ಗಿದೆ ಅಂತೇಳಿ ಹಲವು ದಶಕಗಳಿಂದ ವಾದಿಸ್ತಾ ಬಂದಿದೆ. ಅದು ಇತ್ತೀಚೆಗೆ 23ನವೆಂಬರ್ ಅಂತಿಮ ವಿಚಾರಣೆ ಇತ್ತು, ಈಗ ಮತ್ತೆ ಅಂತಿಮ ವಿಚಾರಣೆ ಮುಂದೋಗಿರ್ತಕ್ಕಂಥದ್ದು ಏನು ಬಳಿಕ ಎರಡೂ ರಾಜ್ಯಗಳಲ್ಲಿ ಕಲ್ಲು ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು ಮತ್ತು ಗಡಿಗಳಲ್ಲಿ ಉದ್ವಿಗ್ನ ವಾತಾವರಣ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಸಂಸದರು ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಸಭೆ ಮಾಡೋಕ್ಕೆ ಒಂದು ಮನವಿಯನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಏನು ಈ ಹಿಂದೆ ವಿಧಾನಸಭೆಯಲ್ಲಿ ಮಂಡಿಸಿದಂತಹ ನಿರ್ಣಯಗಳನ್ನ ಮಂಡಿಸಬೇಕು ಮತ್ತು ಯಾವುದೇ ಕಾರಣಕ್ಕೆ ಮಹಾರಾಷ್ಟ್ರದ ಒತ್ತಡಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ಕೂಗನ್ನ ಬೆಳಗಾವಿ ಕನ್ನಡಿಗರು ಈಗಾಗಲೇ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದರೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಏನು ದಿವಂಗತ ಬಿಡಿ ಜತ್ತಿಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೂಡ ಮಹಾರಾಷ್ಟ್ರ ಸರ್ಕಾರ ಕೇಂದ್ರದ ಒತ್ತಡ ತಂದು ಮಾತುಕತೆಯ ಮೂಲಕ ಇತ್ಯರ್ಥಕ್ಕೆ ಒಂದು ಸಲಹೆಯನ್ನು ಕೊಟ್ಟಿತ್ತು. ಆವಾಗಲೂ ಕೂಡ ಮಾತುಕತೆ ಮುರಿದು ಬಿದ್ದಿತ್ತು. ಈಗ ಮತ್ತೆ ಏನು ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಹೀಗಾಗಿ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಏನು ಕೇಂದ್ರದ ಮುಲಾಜಿಗೆ ಒಳಗಾಗಬಾರ್ದು, ಕನ್ನಡಿಗರ ಹಿತಾಸಕ್ತಿ ಕಾಪಾಡಕ್ಕೆ ಮುಖ್ಯಮಂತ್ರಿಗಳು ಬದ್ಧರಾಗಿರ್ಬೇಕು ಅಂತೇಳಿ ಆಗ್ರಹವನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳನ್ನು ಪಡೆದುಕೊಳ್ಳಕ್ಕೆ ಮಹಾರಾಷ್ಟ್ರ ಸರ್ಕಾರ ಹಲವು ವರ್ಷಗಳಿಂದಲೂ ಕೂಡ ಈ ರೀತಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಈಗ ಮಹಾರಾಷ್ಟ್ರದಲ್ಲಿ ಏನು ಇತ್ತೀಚೆಗೆ ರಚನೆ ಆಗಿರ್ತಕ್ಕಂಥ ಶಿವಸೇನೆ, ಏಕನಾಥ್ ಶಿಂದೆ ಬಣಗಿ ಮತ್ತು BJP ನಡುವೆ ಇದೆ ಈ ಒಂದು ಹೊಂದಾಣಿಕೆ ಸರ್ಕಾರ ಇರತಕ್ಕಂಥದ್ದು. ಈಗ ಅಲ್ಲಿ ಉಳಿದಂತಹ ಪಕ್ಷಗಳು ಏನು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಯಾವುದೇ ಕಾರಣಕ್ಕೂ ನೀವು ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ಹೀಗಾಗಿ BJPಗೆ ಇಕ್ಕಟ್ಟಿನ ಸ್ಥಿತಿ ಮಹಾರಾಷ್ಟ್ರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದ ಪ್ರಬಲ ವಾದವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ
ಗಡಿ ಹಿತಾಸಕ್ತಿಗೆ ಧಕ್ಕೆ ಬರದಂತೆ ಮುಖ್ಯಮಂತ್ರಿಗಳು ದಿಟ್ಟ ನಿಲುವನ್ನ ತಾಳ್ಬೇಕು ಅಂತ ಹೇಳಿ ಈಗ ಗಡಿ ಕನ್ನಡಿಗರ ಆಗ್ರಹವಾಗಿ ನಡೆಯುತ್ತಾ ಇದೆ. ಮಹಾರಾಷ್ಟ್ರದ ಅನೇಕ ತಾಲೂಕಿನ ಜತ್ತಿ ಆಗಿರಬಹುದು, ಬೇರೆ ಬೇರೆ ತಾಲೂಕಿನ ಹಳ್ಳಿಗಳು ಕೂಡ ಅಲ್ಲಿನ ಜನ ಆಲ್ರೆಡಿ ಹೇಳ್ತಾ ಇದ್ದಾರೆ, ನಾವು ಕರ್ನಾಟಕಕ್ಕೆ ಸೇರ್ತೀವಿ, ನಮಗೆ ಯಾವುದೇ ರೀತಿ ಇಲ್ಲಿವರೆಗೂ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಇದನ್ನ ಕೂಡ ಪರಿಗಣಿಸುವ ಸಾಧ್ಯತೆ ಇದೆಯಾ? ನಮ್ಮ ಸಿಎಂ ಇದರ ಬಗ್ಗೆ ಪ್ರಸ್ತಾಪ ಮಾಡಬಹುದಾ? ಹೇಗೆ? ಖಂಡಿತವಾಗ್ಲೂ ಏನು ನವಿತಾ ಜೈನ್, ಈಗ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಸಚಿವರು ಮುಖ್ಯಮಂತ್ರಿಗಳು ಏನು ಬೆಳಗಾವಿಯನ್ನು ಕೇಳ್ತಾರೆ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಬಹುಸಂಖ್ಯಾತ ಏನು ಕನ್ನಡಿಗರಿದ್ದಾರೆ. ಜತ್ ಆಗಿರ್ಬೋದು, ಅಕ್ಕಲ್ಕೋಟ್ ಆಗಿರ್ಬೋದು, ಮತ್ತು ದಕ್ಷಿಣ ಸೊಲ್ಲಾಪುರದಲ್ಲಿ ಅನೇಕ ವರ್ಷಗಳಿಂದಲೂ ಕೂಡ ಇರತಕ್ಕಂಥ ಕನ್ನಡಿಗರಿಗೆ ಅಲ್ಲಿ ಯಾವುದೇ ಸರ್ಕಾರ ಯಾವುದೇ ರೀತಿ ಸೌಲಭ್ಯವನ್ನು ಕೊಟ್ಟಿಲ್ಲ. ಕನಿಷ್ಠ ಏನು ಸೌಲಭ್ಯಗಳಾದ ಕುಡಿಯುವ ನೀರು, ರಸ್ತೆ ಸೇರಿದಂತೆ ಯಾವುದೇ ಇಂಥ ಮೂಲಭೂತ ಸೌಕರ್ಯವನ್ನು ಒದಗಿಸಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳು ಒಂದು ವೇಳೆ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿ ಬೇಕೇ ಬೇಕು ಅಂತೇಳಿ ಪ್ರಬಲವಾದವನ್ನು ಏನು ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಇರತಕ್ಕಂಥ ಸಭೆಯಲ್ಲಿ ಮಾಡಿದರೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಕೌಂಟರ್ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳಲ್ಲೇ ಹೇಳಿದರು, ಏನು ಹೊರನಾಡ ಕನ್ನಡಿಗರಾಗಿರ್ಬೋದು, ಒಳನಾಡ ಕನ್ನಡಿಗರ ರಕ್ಷಣೆಗೆ ನಾವು ಬದ್ಧ ಅಂತೇಳಿ ಈ ಮುಖ್ಯಮಂತ್ರಿಗಳ ಹೇಳಿಕೆಯ ಬಳಿಕನೇ ಜತ್ನಲ್ಲಿ ಒಂದು ಹೋರಾಟ ನಡೆದಿದೆ. 22 ಗ್ರಾಮ ಪಂಚಾಯತಿಗಳು ಕರ್ನಾಟಕಕ್ಕೆ ಸೇರ್ತೀವಿ ಅಂತೇಳಿ ಟರಾವನ್ನು ಕೂಡ ಈಗಾಗಲೇ ಮಂಡಿಸತಕ್ಕಂಥದ್ದು. ಜೊತೆಗೆ ಏನು ಮುಖ್ಯಮಂತ್ರಿಯವರನ್ನ ಏನು ಜತ್ಗೆ ಕರೆಸಿ ಸನ್ಮಾನ ಮಾಡೋಕ್ಕೂ ಕೂಡ ಏನು ಜತ್ ಗಡಿ ಕನ್ನಡಿಗರು ಯೋಚನೆ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಜತ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಏನು ವಿಜಯಪುರದಿಂದ ಏನು ಏತ್ ನೀರಾವರಿ ಯೋಜನೆಯಿಂದ ಈಗ ಸದ್ಯ ಅವರಿಗೆ ಕುಡಿಯುವ ನೀರು ಸಿಗ್ತಾ ಇದೆ. ಶಾಶ್ವತವಾಗಿ ಕುಡಿಯುವ ನೀರು ಸಿಗಬೇಕು ಅಂತೇಳಿ ಜತ್ ಕನ್ನಡಿಗರ ಆಗ್ರಹವಾಗಿದೆ. ಜತ್ ಕನ್ನಡಿಗರ ಸಮಸ್ಯೆ ಮತ್ತು ಇತರ ಕಡೆ ಅಂದರೆ ಸೊಲ್ಲಾಪುರದಲ್ಲೂ ಕೂಡ ಅನೇಕ ಸಮಸ್ಯೆಗಳಿವೆ, ಎಲ್ಲದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಈ ಒಂದು ಸಭೆಯಲ್ಲಿ ಮಾತಾಡ್ತಾರಂತಕ್ಕಂಥ ನಿರೀಕ್ಷೆಗಳಿವೆ. ಆದರೆ ಸಂಜೆ 7 ಗಂಟೆಗೆ ಸಭೆ ನಡೆಯಲಿದ್ದು, ಸಭೆಯ ಬಳಿಕ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿತ್ತು ಮತ್ತು ಮಹಾರಾಷ್ಟ್ರ ಸರ್ಕಾರ ತನ್ನ ಹಠಮಾರಿ ಧೋರಣೆ ಬಿಟ್ಟಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಿದೆ. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.